ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಓಪನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಮಲ್ಪೆಯ ಕಲ್ಮಾಡಿಯ ಕೀರ್ತಿರಾಜ್ ಅವರು ಪ್ರಥಮ ಮೇಲ್ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ರಾಜ್ಯ ಮಟ್ಟದ ಕರಾಟೆ ಪಟುವಾಗಿದ್ದು 2007 ಪ್ರಭಾಕರ್ ಕುಂದರ್ ಮಲ್ಪೆ ಇವರಿಂದ ಕರಾಟೆ ಅಭ್ಯಾಸ ಮಾಡುತ್ತಿದ್ದಾರೆ. ವಿವಿಧ ಕಡೆಗಳಲ್ಲಿ ನಡೆದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡ ಇವರಿಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಗಳು ಕೂಡ ನಡೆದಿದೆ. ಇತ್ತೀಚೆಗೆ ಮೊಗವೀರ ಹೆಲ್ಪ್ಲೈನ್ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೀರ್ತಿರಾಜ್ ಅವರನ್ನು ಸನ್ಮಾನಿಸಲಾಯಿತು. ಎಲ್ಲ ಅತಿಥಿ ಗಣ್ಯರೇ, ನನ್ನ ಅಚ್ಚುಮೆ ಅಧ್ಯಕ್ಷರಾದ ಪ್ರಭಾಕರ್ ಕುಂದರ್ ಮಲ್ಪೆ ಇವರ ಬಳಿ ಕರಾಟೆ ತರಗತಿಯನ್ನು ಪಡೆಯಲು ಕರಾಟೆ ಕ್ಲಾಸಿಗೆ ಹೋಗುತ್ತಿದ್ದೆ. ಮೊನ್ನೆ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಹುಬ್ಬಳ್ಳಿ ಇವರು ನಡೆಸಿದ ಕರಾಟೆ ಪಂದ್ಯಕೂಟದಲ್ಲಿ ಪುರುಷರ ಮೇಲ್ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅನ್ನು ಪ್ರಥಮವಾಗಿ ಪಡ್ಕೊಂಡಿದ್ದೀನಿ. ಮುಂಚೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸಿದ ಕರಾಟೆ ಸ್ಪರ್ಧೆಯಲ್ಲಿ 3 ವರ್ಷ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಗೆ ಆಯ್ಕೆಯಾಗಿ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತೇನೆ. ನಂತರ STF ಅವರು ನಡೆಸಿದ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಡೆಸಿದ ಕರಾಟೆ ಸ್ಪರ್ಧೆಯಲ್ಲಿ ಡಿಸ್ಟ್ರಿಕ್ಟ್, ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಟ್ಗೆ ಸೆಲೆಕ್ಟ್ ಆಗಿ ನ್ಯಾಷನಲ್ ಲೆವೆಲಲ್ಲಿ 3rd ಪ್ಲೇಸ್ ಹೊಡೆದಿದೆ.